ಎಸ್ ಸ್ನೇಹಿತರೆ, ಹಿಂದಿನ ಸ್ಟೋರಿಯಲ್ಲಿ ನಾನು ವೇತನ ಅಂದ್ರೆ ಸಂಬಳದ ಬಗ್ಗೆ ಮಾಹಿತಿಯನ್ನ ತಿಳಿಸ್ತಾ ಇದ್ದೆ. ಸಂಬಳ ಇರ್ಲಿ, ಮೊದಲು ಕೆಲಸ ಸಿಗ್ಬೇಕಲ್ಲ, ಕೆಲಸ ಇಲ್ದೇನೆ ಸಂಬಳ ಹೇಗೆ ಬರುತ್ತೆ? ಸೊ ಕೆಲಸ ಇಲ್ದೆ ಮನೆಯಲ್ಲಿ ಕೂತಿರೋರ್ಗೆ ಈ ಸ್ಟೋರಿ ಯೂಸ್ಫುಲ್ ಆಗುತ್ತೆ ಅಂತಾನೆ ಹೇಳಬಹುದು. ಹೌದು ಸ್ನೇಹಿತರೆ, ಡಿಪ್ಲೊಮೋ ಅಥವಾ ಯಾವುದೇ ಪದವಿಯನ್ನ ಮುಗಿಸಿ ಬಹಳ ದಿನಗಳಿಂದ ನೀವೇನಾದರೂ ಕೆಲಸವನ್ನ ಹುಡುಕ್ತಾ ಇದ್ರೆ ನಿಮಗೆ ಇಲ್ಲೊಂದು ಅವಕಾಶ ಇದೆ ಅಂತಾನೆ ಹೇಳ್ತೀನಿ. ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾ, ಸೊ ಇಲ್ಲಿ ಖಾಲಿ ಇರುವಂತಹ ಕೆಲ ಹುದ್ದೆಗಳನ್ನ ಭರ್ತಿ ಮಾಡೋದಕ್ಕೆ ಅಧಿಕೃತ ಅಧಿಸೂಚನೆ ಕೂಡ ಬಿಡುಗಡೆ ಮಾಡಿದ್ದು, ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನ ಆಹ್ವಾನಿಸಲಾಗಿದೆ. ಹಾಗಾದ್ರೆ ಈ ಜಾಬ್ ಎಲ್ಲೆಲ್ಲಿ ಸಿಗುತ್ತೆ ಅನ್ನೋ ನಿಮ್ಮ ಪ್ರಶ್ನೆಗೆ, ಪುಣೆ ಸಿಗುತ್ತೆ, ಪುಣೆಯಲ್ಲಿ, ಬೆಂಗಳೂರಿನಲ್ಲಿ, ಹಾಗೆ ದೆಹಲಿ, ಡೆಹ್ರಾಡೂನ್ನಲ್ಲಿ ಕೆಲಸ ಮಾಡೋದಕ್ಕೆ ಆಸಕ್ತಿ ಇದ್ರೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನು ಮೌಲ್ಯಮಾಪಕರ ಪೋಸ್ಟ್ಗಳನ್ನ ಭರ್ತಿ ಮಾಡೋದಕ್ಕೆ ಈ ಅಧಿಸೂಚನೆ ಬಿಡುಗಡೆ ಮಾಡಲಾಗಿದ್ದು, ಆಸಕ್ತ ಅಭ್ಯರ್ಥಿಗಳು ಇಮೇಲ್ ಐಡಿಗೆ 33/2023 ಅಂದ್ರೆ ಇದೇ ತಿಂಗಳು 30ನೇ ತಾರೀಕಿನ ಒಳಗಡೆ ಮೊದಲು ನೀವು ಅರ್ಜಿಯನ್ನ ಕಳುಹಿಸಬೇಕು. ಹಾಗಾದ್ರೆ ಯಾವ ಇಮೇಲ್ ಐಡಿಗೆ? ಇನ್ನು ಈ ಜಾಬ್ ಬಗ್ಗೆ ಹೆಚ್ಚಿನ ಮಾಹಿತಿ ನಮಗ್ ಬೇಕಲ್ಲ ಅಂತಂದ್ರೆ ನಾನು ಹೇಳಿರುವಂತಹ ವೆಬ್ಸೈಟ್ಗೆ ಹೋಗಿ ನೀವು ಸರ್ಚ್ ಮಾಡಿ, ಸೊ ಫುಲ್ ಡೀಟೇಲ್ಸ್ ಅನ್ನ ತಿಳಿದುಕೊಂಡು ಅರ್ಹ ಅಭ್ಯರ್ಥಿಗಳು ಈ ಕೂಡಲೇ ಅರ್ಜಿಯನ್ನ ಸಲ್ಲಿಸಬಹುದು. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.